ಎಸ್ವಿ ಟಿವಿ ನೈನ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯ ಕುಮಾರು ಪಟ್ಟಣದ ತಹಸೀಲ್ದಾರ್ ಕಾರ್ಯಾಲಯದಲ್ಲಿ 69ನೇ ಕನ್ನಡ ರಾಜ್ಯೋತ್ಸವ ವಿಶೇಷ ಆಚರಣೆ ಧ್ವಜಾರೋಹಣ ನೆರವೇರಿತು. ಕಸಿಗೆ ನೀರು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಪ್ರಾಣೇಶ್ ತಹಸೀಲ್ದಾರರು ನೆರವೇರಿಸಿ ಮಾತನಾಡುತ್ತಾ, ಈ ವಿಶೇಷ ದಿನದಂದು ನಾವು ನಮ್ಮ ಕನ್ನಡ ನಾಡು ಭಾಷೆ ನೆಲಕ್ಕಾಗಿ ಹೋರಾಡಿದ ಅನೇಕ ಮಹನೀಯರ ನೆನೆಯಲೇಬೇಕಾದ ಆದ್ಯ ಕರ್ತವ್ಯ ನಮ್ಮದು. ನವೆಂಬರ್ನಲ್ಲಿ ಕನ್ನಡ ರಾಜ್ಯೋತ್ಸವ ಏಕೆ ಎಂಬ ಬಗ್ಗೆ ತಿಳಿದುಕೊಳ್ಳದೇ ಇದ್ದಲ್ಲಿ ಈ ಕಾರ್ಯಕ್ರಮ ಬಹುಶಃ ಅರ್ಥಪೂರ್ಣವಾಗದು. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಅಥವಾ ಕನ್ನಡ ದಿನವೆಂದು ಆಚರಣೆ ಮಾಡಲಾಗುತ್ತದೆ. ಈ ದಿನವನ್ನು ಕರ್ನಾಟಕ ರಚನೆ ದಿನ ಅಥವಾ ಕರ್ನಾಟಕ ದಿನ ಎಂದು ಕರೆಯಲಾಗುತ್ತದೆ. 1956ರಲ್ಲಿ ದಕ್ಷಿಣ ಭಾರತದ ಎಲ್ಲ ಕನ್ನಡ ಭಾಷೆ ಮಾತನಾಡುವ ಪ್ರದೇಶಗಳನ್ನು ವಿಲೀನಗೊಳಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. ಕರ್ನಾಟಕ ಹೆಸರು ಬಂದದ್ದು ಹೇಗೆ ಎಂದು ನೋಡುವುದಾದರೆ, ಕರ್ನಾಟಕದ ಪದದ ಮೂಲ ಸಂಸ್ಕೃತದ ಕನ್ನಡವೇ ಎಂಬ ಪದದಿಂದ ಕರ್ನಾಟಕ ಎಂಬ ಪದ ಹುಟ್ಟಿದೆ. ಕನ್ನಡಿಗರ ನಾಡು ಕನ್ನಡ, ನಾಡು ಕನ್ನಾಡು ಎಂಬುದು ಇದರ ಅರ್ಥ. ಆದರೆ ಕರ್ನಾಟಕ ಎಂಬ ಪದದ ಹುಟ್ಟು ಅಥವಾ ಅದರ ಪದದ ಅರ್ಥದ ಬಗ್ಗೆ ಹಲವು ಅಭಿಪ್ರಾಯಗಳಿವೆ. ಕರು ಪ್ಲಸ್ ನಾಡು ಇಸ್ ಈಕ್ವಲ್ ಟು ಕರನಾಡು ಎಂಬ ಪದವು ಕರ್ನಾಟಕವಾಯಿತು ಎನ್ನಲಾಗುತ್ತದೆ. ಕರು ಎಂದರೆ ಕಪ್ಪು, ಇದರರ್ಥ ಕಪ್ಪು ಮಣ್ಣಿನ ನಾಡು ಎಂದು ಹೇಳಲಾಗುತ್ತದೆ. ಹಳೆಯ ಗ್ರಂಥಗಳು ಇದನ್ನು ಕರ್ನಾಟಕ ಎಂಬ ಪದದಿಂದ ಪಡೆಯಲಾಗಿದೆ ಎಂದು ಸೂಚಿಸುತ್ತವೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಈ ಸಂದರ್ಭದಲ್ಲಿ ಎಚ್ ಪ್ರಾಣೇಶ್ ತಹಸೀಲ್ದಾರರು, ಮುರಳೀಧರ್ ರಾವ್ ಕುಲಕರ್ಣಿ ಗ್ರೇಟು ತಹಸೀಲ್ದಾರರು, ಮಹಮ್ಮದ್ ಮುಸ್ತಫ ಶಿರಸ್ತಿದಾರರು, ವೀರಯ್ಯ ತೋಂಟದಾರ್ಯಮ ದಳಪತಿ, ಬಸವರಾಜ್ ಬಣ್ಣದ ಬಾವಿ, ಶಿಕ್ಷಕರಾದ SM ಹಿರೇಮಠ್, ಕಳಕಪ್ಪ ಕುಂಬಾರ್ ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರು, PH ಸಾಬ್ ದತೇದಾರ್, CRP ಇತರರು ಇದ್ದರು. ವರದಿ ಚನ್ನಯ್ಯ ಹಿರೇಮಠ್, ಕೊಪ್ಪಳ ಜಿಲ್ಲೆ.